ಹಾಯ್ ಗೈಸ್, ಎಲ್ರು ಗೈ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಏನಪ್ಪ ಈ ವಿಡಿಯೋ ಅಂತ ನೀವು ಆಲ್ರೆಡಿ ಟೈಟಲ್ ತಮ್ಮನೆಲ್ಲ ಎಲ್ಲ ನೋಡಿರ್ತೀರ. ಆಲ್ರೆಡಿ ತಮ್ಮನೆಲ್ಲ ಗೊತ್ತಾಗಿರುತ್ತೆ ಹೊಸ ಗೂಡು ಅಂತ. ಅದೇನು ಹೊಸ ಗೂಡಲ್ಲ, ನಿಮ್ಗೆ ಆಲ್ರೆಡಿ ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಡೋರ್ ಮಾತ್ರ ಮಾಡಿರಲಿಲ್ಲ. ಇವಾಗ ನಾನು ಒಂದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಡೋರ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ಡೋರ್ ಏನಾದರೂ ರೆಡಿ ಆಯ್ತಂದರೆ ಎತ್ಕೊಂಬಂದು ಫಿಟ್ ಮಾಡಬೇಕು ಅಂತ ಹೇಳಿದ್ದೆ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ. ಅದರಿಂದ ಇವಾಗ ಫುಲ್ಲು ಡೋರೆಲ್ಲ ಇದಾಗಿದೆ, ಮತ್ತು ಇದೊಂದು ಜೊತೆ ಬಂದಿದೆ. ಅದೊಂದು ಜೊತೆದು ನಿಮಗೆ ಆಲ್ರೆಡಿ ಅನ್ಬಾಕ್ಸಿಂಗ್ ವಿಡಿಯೋ ಬಂದಿದೆ ಅಂದ್ಕೊತೀನಿ. ಓಕೆನಾ? ಇನ್ನು ಇವೆರಡು ಯಾವ ಅಕ್ಕಿ ಅಂದರೆ, ಇದೊಂದು ಬಂದು ಇಲ್ಲಿ ಇಳಿಸಿದ ಅಕ್ಕಿ, ಇದು ಬಂದು ಇಲ್ಲೇ ಇಳಿಸಿದ ಅಕ್ಕಿ, ಇದು ಬಂದು ಪಟ್ಟ. ಇದು ಆಲ್ರೆಡಿ ಸೇಲ್ ಆಯಿತು. ಇದೊಂದು ಪಟ್ಟ ಸೇಲ್ಗಿದೆ, ಯಾರಿಗಾದರೂ ಬೇಕಾದರೆ ಕಾಲ್ ಮಾಡ್ಬೋದು ನನಗೆ. ಚೀನಿ ಪಟ್ಟ ಒಂದು ಸೇಲ್ಗಿದೆ ಲಾಸ್ಟು. ಓಕೆನಾ? ಲಾಸ್ಟ್ ಇರೋದು ಅದೊಂದೇ ಚೀನಿ ಪಟ್ಟ. ಇನ್ನು ಗೂಡಲ್ಲಿ ಯಾವುದು ಸೇಲ್ಗಿಲ್ಲ. ಇನ್ನು ನಿಮಗೆ ಅಕ್ಕಿಗಳು ಸೇಲಿಗೆ ಬೇಕಂದರೆ ಇನ್ನೊಂದು 15-20 days ಆಗುತ್ತೆ. ಅದರಿಂದ ಬೇಕಂದರೆ ಅದೊಂದೇ ಒಂದು ಸಿಂಗಲ್ ಅಕ್ಕಿ ಇದೆ, ಬೇಕಾದರೆ ತಗೊಳ್ಳಿ. ಮತ್ತು ಈ ಗೂಡು ಬಗ್ಗೆ ಬರೋಣ ಅಂದರೆ, ಈ ಗೂಡಿಗೆ ಮತ್ತೆ 100 rupees ಕೊಟ್ಟೆ. ಫುಲ್ ಕ್ಲೀನಾಗಿ ಮೆಸ್ ನಾನೇ ಕೊಟ್ಟಿದ್ದೆ, ಮೆಸ್ಗೆಲ್ಲ ಕ್ಲೀನಾಗಿ ಹೊಡ್ಕೊಟ್ಟಿದ್ದಾರೆ. ಇನ್ನು ಕ್ಲ್ಯಾಂಪು ಮತ್ತು 2 clamps ಹೊಡೆದಿದ್ದೀನಿ ನೋಡಿ, ಇಲ್ಲೊಂದು ಮತ್ತು ಇಲ್ಲೊಂದು ಚಿಕ್ಕದಾಗ ಒಂದು ಲಾಕ್ ಹೊಡೆದಿದ್ದೀನಿ, ಮತ್ತು ಈ ಕಡೆ ಒಂದು 2 clamps. ಓಕೆನಾ? ನೋಡಿ, ಇಲ್ಲಿ ಕಾಣ್ತಾ ಇಲ್ಲೊಂದು ಅಲ್ಲೊಂದು ಹೊಸದು. ಇದ್ರಲ್ಲಿ ಆಲ್ರೆಡಿ 4 pairs ಇದೆ ನೋಡಿ. ಇದರಲ್ಲಿ 2 ಒಂದು ಜೊತೆ ಇದೆ. ಇದು ಬಂದು ರೋಷನ್ ಸಬ್ಜ, ಇದು ಬಂದು ರೆಗ್ದರು, ಮತ್ತು ಇನ್ನೊಂದು ಚೀನಿ ಇದೆ ಪಟ್ಟ. ಇನ್ನು ಇವಾಗ ಫಸ್ಟು ಅದೊಂದು ಚೀನಿ ಪಟ್ಟ, ಅದೊಂದು ಸೇಲ್ ಆಗಿದೆ. ಇನ್ನೊಂದು ಅದೆರಡು ಹೋಯ್ತಂದರೆ ಇನ್ನೊಂದು ಜೊತೆ ತೊಗೊಂಬಂದರೆ, ಇನ್ನೊಂದು ಜೊತೆ ತರೋಲ್ಲ, ಇದೆರಡಕ್ಕೂ ಒಂದೊಂದು ಹೆಣ್ಣು ತೊಗೊಂಬಂದರೆ ಸಾಕು. ಒಂದೊಂದು ಹೆಣ್ಣು ಸಿಂಗಲ್ ಹೆಣ್ಣು, ಈ ಮಕ್ಷಿಗೆ ಒಂದು, ಮತ್ತು ಇದು ಗೇರ್ವಾಗ ಒಂದು, ಒಂದೊಂದು ಸಿಂಗಲ್ ಸಿಂಗಲ್ ಹೆಣ್ಣು ತೊಗೊಂಬಂದರೆ ಮಸ್ತಾಗುತ್ತೆ. ಅದರಲ್ಲಿ ಇನ್ನೂ 2 pairs ಬಿಡೋಷ್ಟು ಜಾಗ ಐತೆ. ಇದರಲ್ಲಿ ಇನ್ನೂ ಒಂದು 6 pairs ಬಿಡೋಷ್ಟು ಜಾಗ ಐತೆ. ಇನ್ನೊಂದು 4 jotes ಬಿಡೋಷ್ಟು ಜಾಗ ಐತೆ ಗೂಡಲ್ಲಿ ಅಂತ ಅಂದ್ಕೊಬೇಕು. ಓಕೆನಾ? ಈ ಗೂಡು ನಿಮಗೆ ನೋಡಿ ಹಿಂಗೆ ಕಾಣುತ್ತೆ ಮಸ್ತಾಗಿ. ಇದಕ್ಕೆಲ್ಲ ನಾನು ರೆಡ್ ಪಾಯಿಂಟ್ ಹೊಡಿತೀನಿ, ಯಾಕಪ್ಪ ಅಂದರೆ ಸೇಮ್ ಇದೇ ಥರ ಕಾಣಲಿ ಅದೂ ಅಂತ. ಓಕೆನಾ? ಕಮೆಂಟ್ ಹಾಕಿ ರೆಡ್ ಪಾಯಿಂಟ್ ಹೊಡೆಯೋದ ಬೇಡ ಅಂತ. ರೆಡ್ ಪಾಯಿಂಟ್ ಹೊಡೆದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ನನ್ನ ಒಪಿನಿಯನು, ಯಾಕಂದರೆ 2 goods ಒಂದೇ ಥರ ಇರುತ್ತೆ ಅಂತ. ಇದು ಆಲ್ರೆಡಿ ಮೊಟ್ಟೆಗೆ ಬಂದಂಗಿದೆ ಮೇ ಬಿ ಅನಿಸ್ತಾ ಇದೆ, ನೋಡೋಣ. ಅದೇನಾದರೂ ಮೊಟ್ಟೆಗಿಟ್ಟ ಇಟ್ಟಿದ್ರೆ ನಿಮಗೊಂದು ಇನ್ನೂ ಕೇಜ್ ಅಪ್ಡೇಟ್ ಕೊಟ್ಟಿಲ್ವಲ್ಲ, ಕೇಜ್ ಅಪ್ಡೇಟ್ ಕೊಡ್ತೀನಿ ಇಷ್ಟರಲ್ಲೇ. ಯಾಕಂದರೆ ಇನ್ನೂ ಒಂದು ಸ್ವಲ್ಪ ಜೊತೆಗಳು ಮೊಟ್ಟೆಗೆ ಇಟ್ಟಿದ್ದಾವೆ. ಓಕೆನಾ? ಇನ್ನೊಂದು ಒಂದು 2-3 ಜೊತೆ ಹೊಸದಾಗಿ ಮೊಟ್ಟೆ ಇಕ್ಕೈತೆ, ಎಲ್ಲ ಮಾಡಿದೆ ಅದರಿಂದ. ಮತ್ತು ಎಲ್ಲ ಮೊಟ್ಟೆಗೆಲ್ಲ ಸ್ವಲ್ಪ ರೆಡಿ ಆಗ್ತಾಯಿದೆ ಅಕ್ಕಿಗಳು. ಓಕೆನಾ? ಆದರೂ ನಿಮಗೊಂದು ಕೇಜ್ ಅಪ್ಡೇಟಲ್ಲಿ ಎಲ್ಲ ಒಂದು ಸಪ್ರೇಟ್ ವಿಡಿಯೋ ಬರುತ್ತೆ. ಓಕೆನಾ? ಇನ್ನೇನು ಹೇಳೋಂಗಿಲ್ಲ ಗೈಸ್, ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತೆ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾ ಬೈ. ನೋಡಿ, ಹೊಸ ಗೂಡು ಈ ಥರ ಇದೆ, ಹೊಸ ಕೇಜು ಮಸ್ತ್ ಇದೆ, ನನಗಂತೂ ಇಷ್ಟ ಆಯಿತು. ಇದಕ್ಕಿನ್ನ ರೆಡ್ ಪಾಯಿಂಟ್ ಹೊಡೆದ್ರೆ ಸಕಾಲ ಕಾಣುತ್ತೆ. ಓಕೆನಾ? ಓಕೆ ಗೈಸ್, ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾ ಬೈ ಗೈಸ್.